ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಯು ಆಲ್ ಗುಡ್. ಗಾಯ್ಸ್, ಇವತ್ತು ಶಿವರಾತ್ರಿ ಹಬ್ಬ ಇದೆ. ಸೊ ನಾವು ನಮ್ಮನೆಯಿಂದ ಪೂಜೆ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ಫಸ್ಟು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವರು ಮತ್ತು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಅಂತ. ಸೊ ಇವಾಗ ನಾವು ಅಮ್ಮ, ನಾನು, ಪಾಪು ಹೋಗ್ತಾ ಇದ್ವಿ. ಸೊ ದಾರಿಲಿ ನೀವು ನೋಡ್ತಿರ್ಬೋದು ಅಲ್ಲಿ ಏನು ದೇವಸ್ಥಾನ ಎಲ್ಲ ಇದೆ, ಯಾವ ರೀತಿಯ ಅಲಂಕಾರಗಳು ಮಾಡಿದ್ದಾರೆ, ಮತ್ತು ಲೈಟ್ ಅರೇಂಜ್ಮೆಂಟ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೆಕ್ಸ್ಟು ಆಂಟಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋಗೋದು ಅಂತ. ಬನ್ನಿ ಹೋಗೋಣ. ಓಕೆ, ಇವಾಗ ನಾವು ಆಂಟಿ ಮನೆಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಮತ್ತು ಅವ್ರ ಮಗ ಇಬ್ಬರು ಕೂಡ ಬಂದಿದ್ರು ಆಲ್ರೆಡಿ. ಸೊ ಇವರು ನಮ್ಮ ಜೊತೆಗೆ ಇವಾಗ ದೇವಸ್ಥಾನಕ್ಕೆ ಬರೋಕ್ಕೆ ರೆಡಿಯಾಗಿದ್ದಾರೆ. ನೋಡ್ಬಿಟ್ಟು ಖುಷಿಯಾಯಿತು ನೋಡಿ. ಇಲ್ಲಿ ವೇದಾಂತ್ ಕೂಡ ಬಂದಿದ್ದಾನೆ, ರೆಡಿಯಾಗ್ಬಿಟ್ಟು ಚಿಪ್ಸ್ ತಿಂತಾ ಕೂತ್ಕೊಂಡಿದ್ದಾನೆ ನೋಡಿ. ಓಕೆ, ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ಅಲ್ವಾ? ಸೊ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪ್ರಶ್. ಗಾಯ್ಸ್, ಇವತ್ತು ಶಿವರಾತ್ರಿ ಹಬ್ಬ. ಸೊ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 7 ಆಯಿತು ಟೈಮ್, ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ನಿಮಗೂ ನಮ್ಮೂರಿನ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಇರೆಗ್ಯುಲರ್ ಆಗಿ ನಾನು ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ರೀಸನ್ ಇದೆ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವತ್ತು ಯಾವ ರೀತಿ ನಮ್ಮೂರಿನಲ್ಲಿ ಶಿವನ ದೇವಸ್ಥಾನ ಇದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಗೈಸ್, ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ, ಬನ್ನಿ. ಅಂಡ್ ದೆನ್ ಇದು ನನ್ನ ಔಟ್ಫಿಟ್. ಈ ಕುರ್ತಿ ಬಂದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹಾಕೊಂಡಿದ್ದೀನಿ, ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಅದಕ್ಕೆ ಇವತ್ತು ಕೂಡ ಇದನ್ನೇ ವೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಓಕೆ ಗಾಯ್ಸ್, ಇವಾಗ ನಾವು ಆ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಪೂಜೆ ತಟ್ಟೆ ಎಲ್ಲ ರೆಡಿ ಮಾಡಿಟ್ಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ನಮ್ಮ ಜೊತೆ, ನೀವು ದೇವ ದರ್ಶನ ಮಾಡೋರಂತೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ. ಓಕೆ ಗೈಸ್, ಇವಾಗ ನೋಡ್ತಿರ್ಬೋದು ನೀವು, ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ಸ್ ಆಗ್ಬೋದು, ಬೇರೆ ರೀತಿಯ ಅಲಂಕಾರಗಳಾಗಿರ್ಬೋದು, ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಇವಾಗ ದೇವಸ್ಥಾನದೊಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆನೂ ಕೂಡ ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ಸ್ ಆಗ್ಬೋದು, ಅಲಂಕಾರ ಆಗ್ಬೋದು, ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. Oh, 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 oh
ಓಕೆ ಗೈಸ್, ನೋಡಿದ್ರಲ್ಲ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಆ ದೇವಸ್ಥಾನ ಫುಲ್ ಸರೌಂಡಿಂಗ್, ಯಾವ ರೀತಿ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ಲಾಗಿ ಕೂಡ ಇತ್ತು. ಈಗ ಒಳಗಡೆನೂ ಕೂಡ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆನೂ ಅಷ್ಟೇ ತುಂಬಾ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಬನ್ನಿ ಇವಾಗ ದೇವ್ರ ದರ್ಶನ ಕೂಡ ಮಾಡೋಣ. ಓಕೆ ಗೈಸ್, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟ್ ಪ್ರಸಾದನ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ ಗೈಸ್, ಇವತ್ತು ನಮ್ಮೂರಲ್ಲಿ ಪಟ್ಟದಲಕ್ಷ್ಮಿ ಉತ್ಸವ ಕೂಡ ಇಟ್ಕೊಂಡಿರ್ತಾರೆ. ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಕೂಡ ಇರುತ್ತೆ, ಅಲ್ಲಿಗೂ ಕೂಡ ಹೋಗಬೇಕು. ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡ್ತಿರ್ಬೋದು ನೀವು ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ ಗೈಸ್, ನೋಡ್ತಿರ್ಬೋದು ನೀವು ಮೆರವಣಿಗೆಗೆ ಉತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಾವು ಮನೆಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ನೋಡಿ ನೋಡಿ, ಇಲ್ಲಿ ನೋಡಿ ನೀವು, ಮನೆಗೆ ಬಂದ ತಕ್ಷಣನೇ ಪ್ರಸಾದ ಎಲ್ಲ ಖಾಲಿ ಮಾಡಿ ಇಡ್ತಾ ಇದ್ದಾರೆ, ಪೂರ್ತಿ ಖಾಲಿನೇ ಮಾಡಿಬಿಟ್ಟಿದ್ದಾರೆ ನೋಡಿ. ಓಕೆ ಗೈಸ್, ನಾವು ಇವಾಗ ಶಿವನ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ಜಸ್ಟ್ ಬಂದು ಟೀ ಎಲ್ಲ ಕುಡ್ಕೊಂಡು ಮತ್ತೆ ಇವಾಗ ಪಟ್ಟದಲಕ್ಷ್ಮಿ ಉತ್ಸವ ಕೂಡ ಇದೆ, ಹೊರಗಡೆ ನಡೀತಾ ಇದೆ, ಹೋಗ್ಬೇಕು. ಆಂಟಿ ಮನೇಲೆ ಇದ್ದೀವಿ, ಅವರು ಪೂಜೆ ಕೊಡ್ಬೇಕಂತೆ. ಸೊ ಎಲ್ರು ಒಟ್ಟಿಗೆ ಹೋಗೋಣ ಅಂತ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ಉತ್ಸವ ಯಾವ ರೀತಿ ನಡೆಯುತ್ತೆ ಅಂತ. ಓಕೆ ಗೈಸ್, ನೋಡ್ತಿರ್ಬೋದು ನೀವು ಮೆರವಣಿಗೆ ಬರ್ತಾ ಇದೆ ಉತ್ಸವ, ಇನ್ನು ಸ್ವಲ್ಪ ದೂರ ಇದೆ. ಸೊ ಮಕ್ಕಳೆಲ್ಲ ಅಲ್ಲಿ ಸರೌಂಡಿಂಗಲ್ಲಿ ಸರ್ಕಲಲ್ಲಿ ಪಟಾಕಿ ಫುಲ್ ಹೊಡಿತಾ ಇದ್ದಾರೆ. ನಾವು ಇಲ್ಲಿ ಮನೆ ಹತ್ರನೇ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಮಕ್ಕಳು ಎಲ್ಲ ಇದ್ದೀವಿ. ನಮಗೆ ಮನೆಯಿಂದ ಆಚೆ ಬಂದ್ರೇ ಸಾಕು, ನೀಟಾಗಿ ಎಲ್ಲ ಮೆರವಣಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಆರಾಮಾಗಿ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಮತ್ತೆ ಉತ್ಸವ ಸ್ವಲ್ಪ ಹತ್ತಿರ ಬರ್ತಿದ್ದಂಗೆ ನಾವು ಪೂಜೆ ಕೊಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಬರುತ್ತೆ ಉತ್ಸವ ಅಂತ. ಇವಾಗ ಸ್ವಲ್ಪ ಹತ್ತಿರ ಇದೆ, ಹೋಗ್ಬೇಕು ಇವಾಗ ಪೂಜೆ ಕೊಡಬೇಕು. ಪೂಜೆ ಆದಮೇಲೆ ಆ ನಂತರ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಂಗಳಾರತಿ ತೊಗೊಂಡು ಪ್ರಸಾದ ಕೊಡ್ತಾರೆ, ಅದನ್ನು ತೊಗೊಂಡು ಮನೆಗೆ ಬರೋದು ಅಷ್ಟೇ. ಅಲ್ಲೂ ಕೂಡ ಹೇಗಿದೆ ದೇವಸ್ಥಾನ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. Bye.
ಓಕೆ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಉತ್ಸವದ ಜೊತೆಗೇ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲಿ ಕರ್ಗ ಎಲ್ಲ ಹೊತ್ಕೊಂಡಿದ್ದಾರೆ ದೇವ್ರದ್ದು, ಮತ್ತು ಹಸು ಎಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಜೊತೆಗೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಇವಾಗ ದೇವಸ್ಥಾನದ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಹೊಸದಾಗಿ ಒಂದು ಟೆಂಪಲ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದು ರಾಮ ಮಂದಿರ ಅಂತ ಹೇಳ್ತಿದ್ರು, ಗೊತ್ತಿಲ್ಲ ಕರೆಕ್ಟಾಗಿ ಕೇಳಬೇಕು. ಮತ್ತು ಇವಾಗ ಎಂಟರ್ ಆಗ್ತಾ ಇದ್ದೀವಿ, ನೋಡ್ತಿರ್ಬೋದು ನೀವು ದೇವಸ್ಥಾನ ಯಾವ ರೀತಿ ಇದೆ ಅಂತ. ಮೊದಲಿಗೆ ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ಲೆಫ್ಟಲ್ಲಿ ಈ ಸೈಡು ಇಲ್ಲಿ ಗಣಪತಿ ಟೆಂಪಲ್ ಇದೆ. ಇಲ್ಲಿ ಸದ್ಯಕ್ಕೆ ಕ್ಲೋಸ್ ಆಗಿದೆ, ಉತ್ಸವ ಪೂರ್ತಿ ಕಂಪ್ಲೀಟಾಗಿ ಟೆಂಪಲ್ ಹತ್ರ ಬಂದಮೇಲೆ ಓಪನ್ ಮಾಡ್ತಾರೆ ಅನಿಸುತ್ತೆ. ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ, ನೋಡ್ತಿರ್ಬೋದು ನೀವು ಈ ಸನ್ನಿಧಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಕೂಡ ಮಾಡಿದರು. ಇದೊಂದು ಟೆಂಪಲ್ ಓಪನ್ ಇತ್ತು. ಮತ್ತು ನೆಕ್ಸ್ಟ್ ಅದರ ಪಕ್ಕ ಇನ್ನೂ ಒಂದು ಸನ್ನಿಧಿ ಕೂಡ ಇದೆ, ಅಲ್ಲಿ ನೋಡೋಣ. ಅದು ಕೂಡ ಕ್ಲೋಸ್ ಆಗಿದೆ, ಮೇ ಬಿ ಉತ್ಸವ ಎಲ್ಲ ಒಳಗಡೆ ಬಂದಮೇಲೆ ಓಪನ್ ಮಾಡ್ತಾರೆ ಅನಿಸುತ್ತೆ. ಶ್ರೀ ಮಸರಣಮ್ಮ ಶ್ರೀ ರಂಗಮ್ಮ ದೇವಿ ಅಂತ ಇಲ್ಲಿ ಎರಡು ದೇವತೆಗಳಿದೆ. ನೆಕ್ಸ್ಟ್ ಇದಾದಮೇಲೆ ಮೇಯ್ನ್ ಟೆಂಪಲ್, ಇವತ್ತು ಇಲ್ಲಿ ಹಬ್ಬನ ಆಚರಿಸ್ತಾ ಇರೋವಂಥದ್ದು ಪಟ್ಟದ ಲಕ್ಷ್ಮಿ ಅಂದ್ಬಿಟ್ಟು, ಆ ದೇವರು ಸನ್ನಿಧಿ ಕೂಡ ಹೋಗೋಣ. ನೋಡ್ತಿರ್ಬೋದು ನೀವು ಮೇಯ್ನ್ ಬೋರ್ಡ್ ಇಲ್ಲೇ ಇದೆ, ಶ್ರೀ ಪಟ್ಟದ ಲಕ್ಷ್ಮಿ ಅಮ್ಮನವರು. ಓಕೆ ಗೈಸ್, ಒಳಗಡೆ ಕರ್ಕೊಂಡು ಹೋಗ್ತೀನಿ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ ನಿಮಗೆ ತೋರಿಸ್ತೀನಿ. ಎಲ್ಲರೂ ಪೂಜೆ ತಟ್ಟೆಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ರು, ಅಂದರೆ ಉತ್ಸವ ಬಂದಿದ ತಕ್ಷಣ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಪೂಜೆ ತಟ್ಟೆಗಳನ್ನ ಸಾಲಾಗಿ ಇಟ್ಕೊಂಡು ಕೂತ್ಕೊಂಡಿದ್ರು. ನೋಡ್ತಿರ್ಬೋದು ನೀವು ಎಷ್ಟು ಪೂಜೆ ತಟ್ಟೆಗಳು ಜೋಡಿಸ್ಕೊಂಡಿದ್ದಾರೆ ಅಂತ. ಗೈಸ್, ನೋಡ್ತಿರ್ಬೋದು ನೀವು ದೇವರಿಗೆ ಬೆಣ್ಣೆ ಅಲಂಕಾರನ ಮಾಡಿದ್ದಾರೆ, ಮತ್ತು ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇದರಿಂದ ಅಲಂಕಾರ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಬೆಣ್ಣೆ ಏನು ಮೆಲ್ಟ್ ಆಗಬಾರ್ದು ಅಂದ್ಬಿಟ್ಟು ಒಂದು AC ಕೂಡ ಅಲ್ಲಿ ಫಿಕ್ಸ್ ಮಾಡಿದರು. ಹೇ ಗೈಸ್, ನೋಡ್ತಿರ್ಬೋದು ನೀವು ನನ್ನ ಜೊತೆ ಇದ್ದಾರೆ ನಮ್ಮೂರೊಬ್ಬರು ಆಂಟಿಯರು, ಪಾರ್ವತಿ ಅಂತ, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಇವರು. ಹೇಳ್ತಾ ಇದ್ದಾರೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ. ನೋಡಿ, ಹಾಯ್ ಹೇಳಿ ಅಂತಿ ಮಾರೇಂಟಿ, ಹಾಯ್ ಅನಿ ಸಾಕು. ಓಕೆ ಗೈಸ್, ನೋಡಿದ್ರಲ್ಲ ಅವರು ನನ್ನ ಚಾನಲ್ ವೀವರ್, ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮೂರಿನ ಒಬ್ಬರು ಆಂಟಿ, ಅವರ ಹೆಸರು ಪಾರ್ವತಿ ಅಂತ ಹೇಳಿ. ಓಕೆ ಗೈಸ್, ನೋಡ್ತಿರ್ಬೋದು ನೀವು ಇವಾಗ ಇಲ್ಲಿ ಫ್ರೂಟ್ಸ್ಗಳು, ಫ್ರೂಟ್ ಸಾಲಿಡ್ಸ್ ಮತ್ತು ಬಾದಾಮಿ ಹಾಲು ಎಲ್ಲ ಇಟ್ಕೊಂಡಿದ್ದಾರೆ. ಇದೇ ಪ್ರಸಾದವಾಗಿ ಕೊಡ್ತಾ ಇರೋವಂಥದ್ದು. ಯಾಕೆ ನೀವು ಥಿಂಕ್ ಮಾಡ್ಬೋದು ಏನಾದರೂ ಪ್ರಸಾದ ಅಂದರೆ ಪುಳಿಯೋಗರೆ ಮೊಸರನ್ನ ಈ ಥರ ಕೊಡ್ಬೋದು, ಇದೇನು ಸ್ಪೆಷಲ್ಲಾಗಿ ಹಣ್ಣುಗಳು ಈ ಥರ ಅಂತ, ಅದು ಯಾಕೆ ಅಂತ ನಾನು ಒಬ್ಬರ ಹತ್ರ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ನೀವು ನೋಡಿ, ಫ್ರೂಟ್ಸ್ ಚೆರೀಸ್ ವೈಸಾಕ ಅಂತ ಹೇಳ್ತಾರೆ, ಅದು ಆ ಥರ ನಮಗೆ ಇಲ್ಲಿ ಪ್ರಸಾದನ ಕೊಡ್ತಾ ಇದ್ದಾರೆ. ಸುಮಾರು 3,000 ಜನ ಅವರು ಅಂತದಲ್ಲಿ ಪ್ರತಿ ಸಾರಿನೂ ಇದೆ. ಅದು ಹಬ್ಬದಲ್ಲಿ ಲಕ್ಷ್ಮೀ ದೇವಿ ಅಂದರೆ ಪಟ್ಟಲಕ್ಷ್ಮಿ ಅಂತ ಇದೆ, ಅದರಲ್ಲಿ 116 ಕುಳ ಇದ್ದಾರೆ, 116 ಕುಳ ಮಾಡ್ತಿದ್ದಾರೆ. ಅದರಲ್ಲಿ ಸಪ್ರೇಟು 100 ಈ ಇದರಲ್ಲಿ ಹಬ್ಬ ಮಾಡ್ತಾರೆ, ಅಲಂಕಾರ ಮಾಡ್ಕೊಂಡು ಅಲ್ಲಿಂದ ವಾದ್ಯಗೋಷ್ಠಿಯಲ್ಲಿ ಈ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಇಲ್ಲಿ ಪೂಜೆ ನಡೀತದೆ,
ಮತ್ತೆ ಇಲ್ಲಿ ಜನ ಎಲ್ಲ ಮತ್ತೆ ಹೆಣ್ಣು ಮಕ್ಕಳೆಲ್ಲ ಬಂದು ಪೂಜೆನ ತಂದು ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿದ ಮೇಲೆ ಈ ದೇವರಿಗೆ ಏನನ್ನ ಅನ್ನ ಹಾಕೊಂಡಿಲ್ಲ ಅಂದ್ರೆ ಫ್ರೂಟ್ ಹಣ್ಣು ಹಂಪನ ಕುಡಿದು ಅದಕ್ಕೋಸ್ಕರ ಇದನ್ನು ಪ್ರಸಾದವಾಗಿ ಫ್ರೂಟ್ಸ್ ಮಾಡ್ತಾರೆ. ಈ ದೇವರಿಗೆ ಅನ್ನ ಮಾತ್ರ ಕೊಡೋದಿಲ್ಲ ಯಾರೇ ಇಲ್ಲಿ ಏನಿದೆ ಫ್ರೂಟ್ ಅಲ್ಲಿ ಹಣ್ಣು ಹಂಪನ ಮತ್ತೆ ಪಾನೀಯ ಇಲ್ಲ ಕೊಟ್ಟು ಎಲ್ಲಾರು ಸಂತೋಷ. ಓಕೆ ಗೈಸ್, ಇವರು ನಮ್ಮ ಊರಿನ ಹಿರಿಯರು. ಇವ್ರು ಹೇಳ್ತಿರೋದೇನೆಂದರೆ ಇವತ್ತಿನ ದಿನದ ವಿಶೇಷತೆ ಅಂದರೆ ಈ ದೇವರಿಗೆ ಅನ್ನ ಆಗಲಿ ಅಥವಾ ಬೇಯಿಸಿರೋವಂಥದ್ದಾಗಲಿ ಈ ಥರ ಏನು ಪದ್ಧತಿ ಇಲ್ಲ. ಸೊ ಅದಕ್ಕೆ ಇಲ್ಲಿ ಫ್ರೂಟ್ ಸಾಲಿಡ್ ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತು ವೈಸಾಕ ಅಂತ ಹೇಳ್ತಾರೆ ಅದಾಗಿರ್ಬೋದು ಬಾದಾಮಿ ಹಾಲು ಜ್ಯೂಸ್ ಪಾನೀಯಗಳು ಈ ರೀತಿಯಾದಂಥ ಪ್ರಸಾದನ ಇಲ್ಲಿ ನೀಡ್ತಾ ಹೋಗ್ತಾರೆ. ಓಕೆ ಗೈಸ್, ಇವಾಗ ಮೆರವಣಿಗೆ ಬರ್ತಿದ್ದಂಥ ಉತ್ಸವ ದೇವಸ್ಥಾನದವ್ರಿಗೂ ಬಂದಿದ್ದಾಯಿತು. ನೆಕ್ಸ್ಟ್ ಇವಾಗ ಮಹಾಮಂಗಳಾರತಿ ಆಗುತ್ತೆ. ಸೊ ಫುಲ್ ಎಲ್ಲರೂ ಮೆರವಣಿಗೆ ಜೊತೆಗೆ ಬರ್ತಿದ್ದಂಥ ಜನ ಎಲ್ಲರೂ ಫುಲ್ ಒಳಗಡೆ ದೇವಸ್ಥಾನ ಒಳಗಡೆ ಬರ್ತಾರೆ. ಫುಲ್ ರಶ್ ಆಗುತ್ತೆ. ಇವಾಗ ನೆಕ್ಸ್ಟು ದೇವರಿಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ. ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ನೆನೆ ನಾನು ಲಾಗ್ನ ಹಾಗೆ ಬಿಟ್ಬಿಟ್ಟೆ, ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ನಾನು ವಿಡಿಯೋನ ಕಂಟಿನ್ಯೂ ಮಾಡಿ ಇವತ್ತು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ತುಂಬ ನೈಟ್ ಪೂಜೆ ಆಗಿ ಲೇಟ್ ಆಯಿತು, ಮನೆಗೆ ಬಂದಿದ್ದೆ 11 ಆಗೋಯ್ತು. ಸೊ ಸರಿಗೆ ವಿಡಿಯೋನ ನಿಮ್ಮ ಜೊತೆ ಮಾತಾಡಿಕೊಂಡು ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಂಟಿ ಮನೆಯಲ್ಲೇ ಇದ್ದೀವಿ ಇವತ್ತು. ನೆನ್ನೆ ನೈಟ್ ಆಂಟಿ ಮನೆಯಲ್ಲೇ ಬಂದು ಮಲ್ಕೊಂಡಿದ್ದು, ಪಾಪುನು ಇಲ್ಲೇ ಮಲ್ಕೊಂಡಿದ್ದು, ನಾನು ಮತ್ತು ಆಂಟಿ ಮತ್ತೆ ಅಷ್ಟೇ ಹೋಗಿದ್ದು, ಅಮ್ಮ ಪಾಪು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ರು. ಸೊ ನೈಟ್ ನಾವು ಬಂದು ಇಲ್ಲೇ ಸ್ಟೇ ಆಗಿಬಿಟ್ಟು ಇವಾಗ ಬೆಳಿಗ್ಗೆ ನಾವು ಹೊರಡ್ಬೇಕು ಇಲ್ಲಿಂದ. ಸೊ ಮತ್ತೆ ಗಾಯ್ಸ್, ಮತ್ತೆ ಇನ್ನೊಂದು ವಿಷಯ, ನಾನು ತುಂಬಾನೇ ಇರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನೀವು ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು, ನಾನು ರಥಸಪ್ತಮಿ ಇದ್ದು ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದೆ. ಅದಾದ್ಮೇಲೆ ಇವತ್ತೇ ನಾನು ವಿಡಿಯೋನ ಮಾಡ್ತಾ ಇರೋದು. ಯಾಕೆ ಇಷ್ಟು ಲೇಟ್ ಆಗ್ತಿದೆ, ಯಾಕೆ ಇಷ್ಟು ಇರೆಗ್ಯುಲರ್ ಅಂತ ಒಂದು ರೀಸನ್ ಇದೆ. ಯಾಕಂದ್ರೆ ನಾನು ನೆಕ್ಸ್ಟು ವಿಡಿಯೋಸ್ನ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ. ಇನ್ನೂ 1 month ಹೀಗೆ ಆಗುತ್ತೆ. ಅದಾದ್ಮೇಲೆ ನಾನು 1 day ಮಿಸ್ ಮಾಡಿದೆ, ಡೈಲಿ ನಿಮಗೆ ವ್ಲಾಗ್ ನನ್ನ ಕಡೆಯಿಂದ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವಾಗ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಅಮ್ಮ ಮನೇಲಿ ಇರ್ತೀನಲ್ವಾ, ಪಾಪನ ಒಬ್ಬಳೆ ನೋಡ್ಕೊಡ್ತಾ ಇರ್ತೀನಿ, ಅಮ್ಮ ಬಿಸ್ನೆಸ್ ಮಾಡ್ತಾರಲ್ಲ ಅಂಗಡಿ ಇರ್ತಾರೆ. ಸೊ ನಂಗೆ ವಿಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಮಧ್ಯ ಮಧ್ಯ ಯಾವಾಗಲೂ ಮಲ್ಕೊಂಡಿದ್ದಾಗ ಅವಳು ಮಲ್ಕೊಂಡಿದ್ದಾಗ ವಿಡಿಯೋ ಮಾಡ್ಬೋದು, ಇಲ್ಲ ಅಂದ್ರೆ ಆಗಲ್ಲ. ಸೊ ಹಾಗಾಗಿ ವಿಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ಗಳಾಗುತ್ತೆ. ನೆಕ್ಸ್ಟ್ ನಾಮಕರಣ ಆದ್ಮೇಲೆ ನಾನು ಮತ್ತೆ ಮನೆಗೆ ಹೋಗ್ತೀನಲ್ಲ, ಅಂದ್ರೆ ನಂಜನಗೂಡಿಗೆ ಹೋಗ್ತೀನಲ್ವಾ. ಸೊ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಲ್ಲ, ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಹಸ್ಬೆಂಡ್ ಇರ್ತಾರೆ, ಅತ್ತೆ ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಮ್ಯಾನೇಜ್ ಆಗುತ್ತೆ, ಹಾಗೂ ಡೈಲಿ ರೂಟೀನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಇಲ್ಲ ನಂಗೆ ಯಾವ ಡೈಲಿ ರೂಟೀನ್ಸ್ಗಳೇ ಇರಲ್ಲ ಕರೆಕ್ಟ್ ಆಗಿ, ಅಂದ್ರೆ ತುಂಬಾನೇ ಇರೆಗ್ಯುಲರ್ ಆಗಿ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಇರ್ತೀನಿ. ನಾನು ಲೇಟಾಗಿ ಹೇಳೋದು, ಲೇಟಾಗಿ ಕೆಲಸಗಳನ್ನ ಮಾಡೋದು ಈ ಥರ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹೋದಾಗ ಕರೆಕ್ಟ್ ಡ್ಯೂಟಿ ಇರುತ್ತೆ ನನಗೆ, ಹಾಗಾಗಿ ವಿಡಿಯೋಸ್ಗಳನ್ನೂ ಆರಾಮಾಗಿ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಓಕೆ ಗೈಸ್, ಸೊ ಅದಕ್ಕೆ ತುಂಬಾನೇ ಇರೆಗ್ಯುಲರ್ ಆಗ್ತದೆ, ಬೇಜಾರು ಮಾಡ್ಕೋಬೇಡಿ. ಇನ್ನು 1 month ಅಷ್ಟೇ, ಅದಾದ್ಮೇಲೆ ನಾನು ಡೈಲಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಂಡಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಅಂದ ತಕ್ಷಣ ಒಂದು ನೆನಪು ಬಂತು ನನಗೆ, ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಈ ವಿಡಿಯೋದಲ್ಲಿ ಹೇಳ್ದಂಗೆ. ಅವ್ರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ. ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ನಾನು ಮಾಡ್ಕೊಂಡಿಲ್ಲ ಅಂದರು. ಸೊ ಹೀಗಾಗ್ಬಿಟ್ರೆ ಹೇಗೆ ನನ್ನ ಚಾನಲ್ ಕತೆ ಅಲ್ವಾ. ಸೊ ಅದಕ್ಕೆ ಆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬೆಲ್ ಬಟನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ಈಸಿಯಾಗಿ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಓಕೆ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.